ಬ್ರೇಕ್ ನ ನಂತರ ಮತ್ತೊಮ್ಮೆ ಸ್ವಾಗತ. ಯಾರೋ ಒಬ್ಬ ವಕೀಲ ಅಥವಾ ನ್ಯಾಯಾಧೀಶ ರಿಟೈರ್ ಆಗ್ತಾರೆ ಅಂತಂದ್ರೆ ಅದರಲ್ಲೇನು ವಿಶೇಷತೆ ಇರೋದಿಲ್ಲ. ಆದರೆ ಕೆಲವೊಂದಷ್ಟು ಜನ ತಮ್ಮ ಕೆಲಸವನ್ನು ಎಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸಿರ್ತಾರೆ ಅಂದರೆ ಅವರು ಕೆಲಸ ಮುಗಿಸಿ ಮನೆಗೆ ಹೋಗ್ತಾರೆ ಅಂತ ಅಂದರೆ ಅದನ್ನು ನಾನು ಹೇಳ್ತಾ ಇರೋದು ನಿವೃತ್ತಿಗೊಳ್ತಾರೆ ಅಂದರೆ ಸಾಕಷ್ಟು ಜನರಿಗೆ ಕಸಿವಿಸಿ ಉಂಟಾಗುತ್ತೆ. ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಂತಾರೆ. ಆದರೆ ಅದೇ ಗಂಡ ಹೆಂಡತಿ ಜಗಳ ಉಂಡು ಮಲಗದ ಮೇಲೂ ಕೂಡ ಮುಗಿದೆ ಹೋದರೆ ಕೋರ್ಟ್ ಮೆಟ್ಟಿಲೇರ್ತಾರೆ. ಈ ರೀತಿ ಕೋರ್ಟ್ ಮೆಟ್ಟಿಲನ್ನು ಏರಿ ಡಿವೋರ್ಸ್ ಪಡೆದುಕೊಳ್ಬೇಕು ಅಂತ ಓಡಾಡುವ ದಂಪತಿಗಳಿಗೆ ಬುದ್ಧಿ ಹೇಳಿ ಸಂಸಾರ ನಿಲ್ಲುವಂತೆ ಮಾಡಿ ಹಲವಾರು ಕುಟುಂಬಗಳನ್ನು ಅಪಾಯದಿಂದ ಬಚಾವ್ ಮಾಡಿದಂತಹ ನ್ಯಾಯಾಧೀಶರು ನಿವೃತ್ತರಾಗಿದ್ದಾರೆ. ನಾವು ಯಾರ ಬಗ್ಗೆ ಹೇಳ್ತಾ ಇದ್ದೀವಿ, ಇವರು ಎಲ್ಲಿ ಸೇವೆಯನ್ನು ಸಲ್ಲಿಸಿದ್ರು, ಇವ್ರ ಬಗ್ಗೆ ಹೇಳುವಂಥದ್ದು ಏನಿದೆ ನೀವೇ ನೋಡಿ. ಸುಭಾಷ್ ಬಿ ಹೊಸಕಲ್ಲೆ ಪ್ರಧಾನ ಕುಟುಂಬ ನ್ಯಾಯಾಧೀಶರು ವಿಜಯಪುರ, ಇವರು ನಿವೃತ್ತರಾಗಿದ್ದಾರೆ. ಇವರು ನಿವೃತ್ತರಾಗ್ತಾ ಇದ್ದ ಹಾಗೆ ಅದೆಷ್ಟೋ ಪೋಷಕರು ತಮ್ಮ ಮಕ್ಕಳು ಡಿವೋರ್ಸ್ ಪಡಿತಾ ಇರಬೇಕಾದ್ರೆ ದುಃಖವನ್ನು ಪಡ್ತಾ ಇದ್ದಾರೆ. ಯಾಕೆಂದರೆ ಈ ನ್ಯಾಯಾಧೀಶರೇನಾದರೂ ಅವರ ಕೇಸನ್ನು ಪಡೆದುಕೊಂಡಿದ್ರೆ ಅಥವಾ ಅವರ ಕೇಸ್ಗಳು ಇವರ ಬಳಿ ಹೋಗಿದ್ರೆ ಖಂಡಿತವಾಗಿಯೂ ಅವರ ಕುಟುಂಬ ಉಳಿತಾ ಇತ್ತು. ಇಂತಹ ಭರವಸೆ ಮೂಡೋದಕ್ಕೆ ಇವರು ಮಾಡಿದಂತಹ ಉತ್ತಮ ಕಾರ್ಯಗಳೇ ಸಾಕ್ಷಿ. ಇವರ ಮುಂದೆ ಜೋಡಿಗಳು ಬೇರೆಯಾಗ್ತೀವಿ ಅಂತ ಬಂದರೆ, ದಂಪತಿಗಳು ಜಗಳ ಆಡಿ ಕೋರ್ಟ್ ಮೆಟ್ಟಿಲೇರಿ ಡಿವೋರ್ಸ್ ಪಡಿತೀವಿ ಅಂತ ಬಂದರೆ ಅಂಥವರನ್ನ ಮನವೊಲಿಸಿ ಅವರ ಸಂಸಾರ ಮತ್ತೆ ಮುಂದೆ ಸಾಗುವಂತೆ ಸಾಕಷ್ಟು ಜನರಿಗೆ ಸಹಾಯ ಮಾಡಿದ್ದಾರೆ. ಹೀಗಾಗಿ ಇಂತಹ ನ್ಯಾಯಾಧೀಶ ಇದೀಗ ರಿಟೈರ್ಮೆಂಟ್ ಆಗ್ತಾ ಇದ್ದಾರೆ ಅಥವಾ ನಿವೃತ್ತರಾಗ್ತಾ ಇದ್ದಾರೆ ಅಂದರೆ ತುಂಬ ಜನ ದುಃಖಪಟ್ಟಿರೋದು ಇದೆ. ಇವರು ವಿಜಯಪುರದ ಸೂಪರ್ ಅನಿವೇಶನ್ ಸಮಯದಲ್ಲಿ ವಕೀಲರಾದಂತಹ ಉಸ್ಮಾನ್ ಅಲ್ಗೂರ್ ಅನ್ನುವಂಥವರು ನ್ಯಾಯಾಧೀಶರ ಉತ್ತಮ ಗುಣಗಳ ಬಗ್ಗೆ ಮಾತನಾಡಿದ್ದಾರೆ. ಹಾಗಾದರೆ ಉಸ್ಮಾನ್ ರವರು ಏನು ಹೇಳ್ತಾರೆ, ಸುಭಾಷ್ ಹೊಸಕಲ್ಲಿ ಅವರು ಮಾಡಿದಂತಹ ಕೆಲಸಗಳೇನೇನು ನೀವೇ ನೋಡಿ. ನಾವು ಸುಖದಿಂದ ಮತ್ತು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ. ನಾನು 21ರಲ್ಲಿ ಬಂದಾಗ ಕೋರ್ಟ್ ಇಡಿ ಜನರು ಕೆಲಸ ಮಾಡಿದ ಒಂದು ವರ್ಷ, ಅಲ್ಲಿ ತಾವು ಸಾಕಷ್ಟು ನನಗೆ ಸಹಕಾರ ನೀಡಿದ್ದೀನಿ. ಈ ನ್ಯಾಯ ವಿತರಣೆ ಮತ್ತು ನಂತರದಲ್ಲಿ ಫಸ್ಟ್ ಏನು ಫ್ಯಾಮಿಲಿ ಕೋರ್ಟಿಗೆ ಬಂದೆ, ಈಗ 2 ತಿಂಗಳಾಯಿತು ಪ್ರಿನ್ಸಿಪಲ್ ಫ್ಯಾಮಿಲಿ ಕೋರ್ಟಿಗೆ ಬಂದಿದ್ದೀನಿ. ಈ 3 ವರ್ಷ 2 ತಿಂಗಳ ಸರ್ವಿಸ್ನಲ್ಲಿ ನೀವು ಹಿರಿಯ ನ್ಯಾಯವಾದಿಗಳು ಕಿರಿಯ ನ್ಯಾಯವಾದಿಗಳು ಬಹಳಷ್ಟು ಸಹಕಾರ ಮಾಡಿ, ನಿಮ್ಮ ಸಹಕಾರ ಇಲ್ಲದೆ ಈ ನ್ಯಾಯ ವಿತರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಪಾತ್ರ ಅತ್ಯಂತ ದೊಡ್ಡ ಪಾತ್ರ. ಆ ಸಂದರ್ಭದಲ್ಲಿ ನಾವು ಏನಾದರೂ ಒಪ್ಪಂದ ನೀವು ಸಿಟ್ಟಿಗೆ ಬಂದಿದ್ರೆ ನಮ್ಮನ್ನು ಕ್ಷಮಿಸಿ, ನನ್ನನ್ನು ಕ್ಷಮಿಸಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇವೆ. ಯಾಕೆ ಸೆಟ್ಟಿಗೆ ಒಂದು ಸ್ವಾಭಾವಿಕ ಸ್ಪರಾತ್ಮಕದಲ್ಲಿ ಏನಾದರೂ ಅಂತಿರ್ತೇನೆ, ಅದನ್ನು ಕ್ಷಮಿಸಿ ನನ್ನನ್ನು ಅದನ್ನು ನೀವು ತಪ್ಪನ್ನು ಮನ್ನಿಸಿ ನನ್ನನ್ನು ಕ್ಷಮಿಸುತ್ತೇವೆ. ಬಾರ್ ಆ್ಯಂಡ್ ಬೆಂಚ್ ಒಂದು ರಥದ 2 ಚಕ್ರಗಳಿದ್ದವು, ಒಂದು ನಾಣ್ಯದ 2 ಮುಖ ಇದ್ದಾನೆ. ಅವು ಯಾವಾಗಲೂ ಒಂದೇ ಟ್ರ್ಯಾಕ್ನಲ್ಲಿ ಹೋದರೆ ನಾವು ಈ ನ್ಯಾಯ ಕೇಳಿ ಬಂದ ಇನ್ನೋಸೆಂಟ್ ಕಕ್ಷಿಗಾರನಿಗೆ ನ್ಯಾಯ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದು ಡಿಗ್ರೀನ್ ಆಗಲಿ ಡಿಸ್ಮಿಸ್ ಆಗಲಿ ವಿದ್ ಇನ್ ಫ್ರೇಮ್ ವರ್ಕ್ ಆಫ್ ಲಾನೇ ನಾವು ಮಾಡಬೇಕು. ಅದಕ್ಕೆ ಅತ್ಯಂತ ಹೋಗುವುದು ಹೋಗಲಿಕ್ಕಿಲ್ಲ. ನ್ಯಾಯ ವಿತರಣೆಯಲ್ಲಿ ನಮ್ಮದು ಮತ್ತು ನಿಮ್ಮದು ಪಾತ್ರ ಬಹಳ ನಿಗದಿದೆ. ಸೊ ನಾನು ಇಷ್ಟೇ ಹೇಳ್ತೇನೆ, ಜೂನಿಯರ್ಸ್ಗೆ ಹೇಳ್ತೇನೆ, ನಾನು ಸೀನಿಯರ್ಸ್ಗೆ ಹೇಳಿ ಜೂನಿಯರ್ಸ್ ಬಿ ಸೀರಿಯಸ್. ಯಾಕಂದರೆ ನೋಡಿರಿ, ನೀವು ಬೆಳೆಯಬೇಕಾದ ಯಾವುದೇ ಒಂದು ಕೋರ್ಟ್ನಲ್ಲಿದ್ದರೆ ಅಲ್ಲೇ ಕೂಡ್ರಿ. ಸಾಹೇಬರು ಹೆಂಗೆ ಹೇಳ್ತಾರೆ, ಏನು ಡಿಕ್ಟೇಷನ್ ಕೊಡ್ತಾರೆ, ಸೀನಿಯರ್ಸ್ ಕ್ರಾಸ್ ಹೆಂಗೆ ಮಾಡ್ತಾರೆ, ಆರ್ಗ್ಯುಮೆಂಟ್ ಹೆಂಗೆ ಮಾಡ್ತಾರೆ, ಇದೆಲ್ಲ ನೀವು ಕಲಿಬೇಕಾಗ್ತದೆ. ಬರೀ ಪೇಪರ್ ಟೈಮಲ್ಲಿ ಬಳಿಗೆ ಹೋದ್ರೆ ಅಂದರೆ ಕೆಲಸ ಆಗೋದಿಲ್ಲ. ಜೂನಿಯರ್ಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಜೂನಿಯರ್ ಅಡ್ವೊಕೇಟ್ಸ್, ಯಾಕಂದರೆ ಸೀನಿಯರ್ಸ್ ಒಂದು ಹಂತಕ್ಕೆ ಬಂದಿರ್ತಾರೆ, ಅವ್ರಿಗೆ ನಮ್ಮದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ನ್ಯೂ ಜೂನಿಯರ್ಸ್
ಬೆಳಿಬೇಕಾಗ ಅಪ್ಲಿಕೇಶನ್ ಕೈಯಿಂದ ಬರೀರಿ, ರೀಡಿಂಗ್ ಕೈಯಿಂದ ಬರೀರಿ. ಒಬ್ಬರ ಮನವನ್ನು ನೋಯಿಸಿ, ಒಬ್ಬರ ಮನವನ್ನು ಘಾತವ ಮಾಡಿ ಗಂಗೆಯಲ್ಲಿ ಬಿದ್ದರೆ ಏನಾಗುವುದು? ಚಂದ್ರನು ಗಂಗಾ ನದಿಯ ದರದಲ್ಲಿ ಬಂದರೆ ಕಳಂಕ ಹೋಗುವುದೇ? ಯಾರೊಬ್ಬರ ಮನವನ್ನು ನೋವು ಮಾಡಿದವನೇ, ಯಾರೊಬ್ಬರ ಮನವನ್ನು ಘಾತವ ಮಾಡದವನೇ ಪರಮಪಾವನ ಕಾಣ ಕಠಿಣ ಸಿದ್ಧಪಡಿಸಿಕೊಂಡು ಪರಿಪೂರ್ಣವಾಗಿ ಬಯಸುತ್ತಾರೆ. ತನ್ನ ವೃತ್ತಿ ಜೀವನದಲ್ಲಿ ಯಾರು ಕಾಣಬಿಡುವ ಮತ್ತು 2023-24 ಒಂದು ವರ್ಷಗಳ ಕಾಲ ಅಡಿಷನಲ್ ಫ್ಯಾಮಿಲಿ ಕೋರ್ಟ್, ಮುನಿಸಿಪಲ್ ಫ್ಯಾಮಿಲಿ ಕೋರ್ಟ್ ಮತ್ತು ಲೇಬರ್ ಕೋರ್ಟ್ ಮೂರು ಕೋರ್ಟ್ಗಳನ್ನು ಅಚ್ಚುಕಟ್ಟಾಗಿ ಯಥಾವಸ್ಥ ನಿಭಾಯಿಸಿದ್ದಾರೆ. ಅದನ್ನು ತುಂಬುವುದಾಗಿ ಕುಡಿದವರಿಗೆ ಒಂದನೇ ಸಲ್ಲಿಸಲಾಗಿದೆ ಮತ್ತು ಅವರು ಹ್ಯಾಟ್ರಿಕ್ ಮಾಡಿದ್ದಾರೆ. ಯಾಕೆ 100 ವರ್ಷಗಳು ಯಾರು ಮಾಡಿರಲಿಲ್ಲ? ಒಂದು ಕೋರ್ಟ್ ಇನ್ಚಾರ್ಜ್ ಕೊಟ್ಟರೆ ಎಗ್ರೋ ಮಾಡ್ತಾರೆ ಜಜ್ಜಸ್. ಆ ಸಾಹೇಬ್ ನನಗೆ ಭಾಳ ಅಚ್ಚುಕಟ್ಟಾಗಿ ನಿಭಾಯಿಸಿದ ಅವ್ರ ನನ್ನ ದೃಷ್ಟಿಯೊಳಗ 100% ಜೊತೆ ಆಚಾರ್ಯರು ಪಾದಮಾತೃತೆ ಪಾದಂ ಶಿಷ್ಯಂ ಸುವಕಾಲೀನ ವೇದಾಯ ಪಾದಮಾತೃತೆ ಪಾದಂ ಸಂಗ್ರಹಾಚಾರ್ಯರು. ವಿದ್ಯಾರ್ಥಿಗಳಿಗೆ ತನ್ನ ಗುರುವಿನಿಂದ 25% ಕಲಿಯಲಿಕ್ಕೆ ಸಾಧ್ಯದ, ಇನ್ನೂ 25% ಜನರಿಗೆ ತನ್ನ ಬುದ್ಧಿಮಟ್ಟದಿಂದ ಕಲಿಯಲಿಕ್ಕೆ ಸಾಧ್ಯದ, ಇನ್ನೂ 25% ಜನರಿಗೆ ತನ್ನ ಅನುಭವದ ಮುಖಾಂತರ ಜೀವನದಲ್ಲಿ ಹೇಳುವ ನಾನು ಕಲಿಯಲಿಕ್ಕೆ ಸಾಧ್ಯದ, ಇನ್ನೂ 25% ಜನರಿಗೆ ತನ್ನ ಪರಿಸರ ಮತ್ತು ಸ್ನೇಹಿತರಿಂದ ಕಲಿಯಲಿಕ್ಕೆ ಸಾಧ್ಯದ. ಆದ್ರೆ ನಾನು 100% ಸಾಹೇಬರಿಂದ ನಮ್ಮ ಫ್ಯಾಮಿಲಿ ಕೋರ್ಟ್ ಸಮಸ್ಯೆ ಕಂಡು ಕಲ್ತಿದ್ದೇನೆ. ಯಾಕಂದ್ರೆ ಜೂನಿಯರ್ ಇದ್ದಾಗ ಫ್ಯಾಮಿಲಿ ಕೋರ್ಟ್ ಅಂತ ಒಂದು ಬೇಸ್ ಆಗ್ತಿತ್ತು, ಏನಪ್ಪ ಕಂಡು ಹೇಳ ಅಂತ ಹೇಳಿ ಸಾಹೇಬರ್ ಬಂದಾಗಿರಲಿ ಅದಕ್ಕೆ ಹೊಸ ರೂಪ ವಿಷಯ ಪಟ್ಟು ಮತ್ತು ಭಾಳ ಚೆನ್ನಾಗಿ ಇರ್ತಾರೆ ಬಿಡು ಎಲ್ಲ ಸಣ್ಣ ಮಂಡ್ಯ ಹೆಚ್ಚಾಗಿ ಸಪೋರ್ಟ್ ಮಾಡಿ ಅದರಲ್ಲಿ ಮತ್ತೆ ಸಾಹೇಬ್ ರಿಕ್ವೆಸ್ಟ್ ಮಾಡ್ತಿರ್ರಿ. ಯಾಕಂದ್ರೆ ತುಳು ಭಾಷೆಯಲ್ಲಿ ಒಂದು ಸ್ಲೋಗನ್ ಇರಲಿ, ಮಣ್ಣಿಗೆ ನರಮಾಣಿಗೆ ಮಿದ್ದು ಆಸೆ, ನರಮಾಣಿಗೆ ಮಣ್ಣಿಗೆ ಮಿದ್ದು ಆಸೆ, ಅಕ್ಕರಂಗ ಗೆಂಗುಡಿ ಮಣ್ಣೇ ಹೊರಟು ನರಮಾಣಿನ ಅರ್ಥ ಅಂತೇಳಿ. ಅಂದ್ರೆ ಮಣ್ಣಿಗೆ ಮಾನವ ಆಗುವ ಆಶೆ ಇರುತ್ತೆ, ಮಾನವನಿಗೆ ಮಣ್ಣಾಗುವ ಆಶೆ ಅದ. ಅದರಲ್ಲಿ ಕೊನೆಯಲ್ಲಿ ಮಣ್ಣೇ ಶಾಶ್ವತ ಮಾನವನ ಅಂತ. ಅದೇ ಥರ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಲಿ, ಕಾಳಿದಾಸ್ ಆಗಲಿ, ಎಂದ್ರೆ ಕಥಾನಕಟ್ಟೆ ಅಂದ್ರೆ ಎಲ್ಲರೂ ಸಹ ತಿಳ್ಕೊಂಡಾಗ ಆದ್ರೆ ಅವ್ರು ಮಾಡುವಂತ ಕೆಲಸ ಏನಂದ್ರೆ ಅಜರಾಮರ. ಅದಕ್ಕಂದ್ರೆ ಸಾಹೇಬರ ಮತ್ತೆ ಅಂದ್ರೆ ನಮ್ಮ ಯುವಕರಿಗೆ ಭಾಗವಹಿಸಲಾಗಲಿ ಅಂತೇಳಿ ನಾನು ಬಯಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿಗೆ.